ಐಪಿಎಲ್ ನ 13ನೇ ಆವೃತ್ತಿಗಾಗಿ ಎಲ್ಲಾ ತಂಡದ ಆಟಗಾರರು ಕೂಡ ಅಭ್ಯಾಸಕ್ಕೆ ಇಳಿದಿದ್ದಾರೆ. ಆರ್ಸಿಬಿ ತಂಡವು ಕೂಡ ಕ್ವಾರಂಟೈನ್ ಮುಗಿಸಿ ಕೆಲ ದಿನಗಳಿಂದ ನಿರಂತರ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿದೆ. ಈ ಬಗ್ಗೆ ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಪ್ರತಿಕ್ರಿಯೆ ನೀಡಿದ್ದು, ಬಹಳ ಕಾಲದ ಬಳಿಕ ಆಟಕ್ಕಿಳಿದರೂ ಕೂಡ ಸಕಾರಾತ್ಮಕವಾಗಿದೆ ಅಂತ ಹೇಳಿದ್ದಾರೆ. ಸುದೀರ್ಘ ಕಾಲ ಕ್ರಿಕೆಟ್ ನಿಂದ ದೂರ ಇದ್ದರೂ ಕೂಡ ನನಗೆ ಈ ರೀತಿಯ ಅನುಭವ ಆಗಿರಲಿಲ್ಲ. 5 ತಿಂಗಳ ವಿರಾಮದ ಬಳಿಕ ನಾನು ನೆಟ್ ಅಭ್ಯಾಸವನ್ನ ನಡೆಸಿದ್ದೇನೆ ಅಂತ ವಿರಾಟ್ ಕೊಹ್ಲಿ ಹೇಳಿಕೊಂಡಿದ್ದಾರೆ. ಕಳೆದ ಮಾರ್ಚ್ ತಿಂಗಳಿನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕಾಗಿ ಕೊಹ್ಲಿ ಕೊನೆಯದಾಗಿ ನೆಟ್ನಲ್ಲಿ ಅಭ್ಯಾಸವನ್ನ ನಡೆಸಿದ್ರು. ಆ ಪಂದ್ಯ ಮಳೆಗೆ ರದ್ದಾದ್ರೆ ಬಳಿಕ ಕೊರೋನಾ ವೈರಸ್ ಕಾರಣದಿಂದ ಟೂರ್ನಿಯನ್ನೇ ರದ್ದು ಮಾಡಲಾಗಿತ್ತು. ಆರ್ಸಿಬಿಯ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ವಿರಾಟ್ ಕೊಹ್ಲಿ ಮಾತನಾಡುತ್ತಾ, 5 ತಿಂಗಳ ಹಿಂದೆ ನಾನು ಕೊನೆಯದಾಗಿ ನೆಟ್ ಅಭ್ಯಾಸವನ್ನ ನಡೆಸಿದ್ದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕಾಗಿ ಅಂದು ಅಭ್ಯಾಸವನ್ನ ನಡೆಸಿದ್ದೆ, ಆದರೆ ಮಳೆಯಿಂದ ಪಂದ್ಯ ರದ್ದಾಗಿತ್ತು. ಬಳಿಕ ಲಕ್ನೋಗೆ ತೆರಳಿದ್ವಿ, ಅಲ್ಲಿಂದ ಮತ್ತೆ ವಾಪಸ್ಸಾಗಿದ್ವಿ ಅಂತ ವಿರಾಟ್ ಕೊಹ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲೂ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನೆಂಬ ಖ್ಯಾತಿಯನ್ನ ಪಡೆದಿದ್ದಾರೆ. ಆರ್ಸಿಬಿ ಪರವಾಗಿ ವಿರಾಟ್ ಕೊಹ್ಲಿ 177 ಪಂದ್ಯಗಳನ್ನು ಆಡಿದ್ದು 5,412 ರನ್ಗಳನ್ನು ಗಳಿಸಿದ್ದಾರೆ. ಆದರೆ ಈವರೆಗೆ ಒಂದು ಬಾರಿಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗಿಲ್ಲ. ಇನ್ನು ಇತ್ತೀಚೆಗೆ ವಿರಾಟ್ ಕೊಹ್ಲಿ ಆರ್ಸಿಬಿ ಜೊತೆಗಿನ ಸುದೀರ್ಘ ಪ್ರಯಾಣದ ಬಗ್ಗೆ ಮಾತನಾಡಿದ್ರು. ನಾನು ಯಾವುದೇ ಕ್ಷಣದಲ್ಲೂ ಆರ್ಸಿಬಿಯನ್ನ ತೊರೆಯುವ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಅಭಿಮಾನಿಗಳು ತನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿದ್ರು.